ಇದೇನ್ ಮಾಡ್ತಿದ್ದೀರಾ ನೀವು? ಏನಿದು? ಭೋಜನ, ಕೃಷ್ಣನ ಭೋಜನ. ಭೋಜನ? ನೀವು ನನ್ನ ಪ್ರಭುಗೆ ನಿಮ್ಮ ಎಂಜಲು ತಿನ್ನಿಸಿ ಅದನ್ನ ಭೋಜನ ಅಂತಿದ್ದೀರಾ? ಇದು ಭೋಜನ ಅಲ್ಲ, ಇದು ವಿಲಾಸ. ನಾನ್ ಬೆಣ್ಣೆ ತಿಂದು ನೋಡಿದ್ದು ಅದು ಹುಳಿ ಇರಬಾರ್ದು ಅಂತ. ತನ್ನ ಪ್ರೇಮಿಗೆ ಶುದ್ಧ ಭೋಜನ ತಿನ್ಸೋದು ವಿಲಾಸ ಅಲ್ಲ, ಪ್ರೇಮಿಯ ಉಲ್ಲಾಸ. ಅದ್ಭುತ. ನನ್ನ ಪ್ರಭು ಶ್ರೀಕೃಷ್ಣನ ಎಂಜಲನ್ನ ಅವರ ಭಕ್ತರು ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಅಂಥದ್ರಲ್ಲಿ ನೀವು ಪ್ರಭುಗೆ ನಿಮ್ಮ ಎಂಜಲನ್ನ ತಿನ್ಸಿದಿರ. ನೀವು ಹೀಗೆ ಭಕ್ತಿಗೆ ಅವಮಾನ ಮಾಡಿ ಅದನ್ನ ಪ್ರೇಮ ಅಂತ ಹೇಳ್ತಿದ್ರಲ್ಲ, ಅದು ಪ್ರೇಮ ಅಲ್ಲ, ಇದು ಮಾಯೆ, ಮಾಯೆ. ಈ ಮಾಯೆಯ ಪ್ರಭಾವದಿಂದ ನೀವು ನನ್ನ ಪ್ರಭುವನ್ನ ಮರಳು ಮಾಡಿದ್ದೀರಿ. ನನ್ನ ಪ್ರಭುವಿನ ಹೆಸರಿಗೆ ಮುಂಚೆ ನಿಮ್ಮ ಹೆಸರನ್ನು ತಗೊಳ್ಳೋ ಪರಂಪರೆನ ಶುರು ಮಾಡಿದ್ದು ನೀವು. ಪ್ರೇಮದ ಅಸ್ತಿತ್ವ ಭಕ್ತಿಯಲ್ಲೇ ಇರೋದು ಹೇಗಂದ್ರೆ ಸೂರ್ಯನಲ್ಲಿ ಪ್ರಕಾಶ ಇರೋ ಹಾಗೆ. ಸೂರ್ಯನಿಗಿಂತ ಅವನ ಪ್ರಕಾಶವೇ ಹೆಚ್ಚು ಅಂದ್ಕೊಳ್ಳೋದು ಮೂರ್ಖತನ, ಮೂರ್ಖತನ. ಮೂರ್ಖತನ ನಿಜವಾಗ್ಲೂ ಇರೋದು ನಮ್ಮ ಯೋಚನೆಯಲ್ಲಿ ಶ್ರೀರಾಮ. ಸೂರ್ಯನ ಕಿರಣ ನಿನ್ಮೇಲೆ ಬಿದ್ದಾಗ್ಲೇ ನಿನಗೆ ಗೊತ್ತಾಗೋದು ಸೂರ್ಯೋದಯ ಆಯ್ತು ಅಂತ. ಅದ್ ನಿನ್ನಿಂದ ದೂರ ಆದಾಗ ನೀನ್ ಹೇಳ್ತೀಯಾ ಸೂರ್ಯಾಸ್ತ ಆಯ್ತು ಅಂತ. ಆದ್ರೆ ಸೂರ್ಯ ಯಾವತ್ತೂ ಮುಳುಗೋದೇ ಇಲ್ಲ. ನಮ್ ತನಕ ಸೂರ್ಯ ಬರಲ್ಲ, ಬರೋದು ಸೂರ್ಯನ ಕಿರಣ. ಕಿರಣಗಳಿಂದ ದೂರ ಇದ್ರೆ ಸೂರ್ಯ ಕಾಣೋದಿಲ್ಲ. ಈಗ ಹೇಳು, ಪ್ರಕಾಶದ ಅಸ್ತಿತ್ವ ಸೂರ್ಯನಿಂದನೋ ಸೂರ್ಯನಿಂದ ಪ್ರಕಾಶನೋ? ನಂಗ್ ನಿನ್ ಭಕ್ತಿ ಮಾರ್ಗದಿಂದ ಯಾವ ಸಮಸ್ಯೆನೂ ಇಲ್ಲ, ಆದ್ರೆ ನೀನ್ಯಾಕ್ ನನ್ ಪ್ರೇಮದ ಮಾರ್ಗನ ನಿಕೃಷ್ಟ ಅಂತ ಸಾಧಿಸೋಕ್ ಹೋಗ್ತೀಯ? ಯಾಕೆಂದ್ರೆ ಭಕ್ತಿ ಪ್ರೇಮಕ್ಕಿಂತ ಶ್ರೇಷ್ಠ. ನಾನೀ ಸತ್ಯನ ಇವತ್ತು ಸಿದ್ಧ ಮಾಡಿ ತೋರಿಸ್ತೀನಿ. ನಾನಿವತ್ತು ನಿಮಗ್ ತೋರಿಸ್ತೀನಿ ನಿಮ್ಮನ್ನೆಲ್ಲ ಹೇಗೆ ಸಂಮೋಹನಗೊಳಿಸಿದ್ದಾಳೆ ಗೋಲೋಕದ ಸ್ವಯಂ ಘೋಷಿತ ಸ್ವಾಮಿನಿ ಅಂತ. ಈಗ ನೀವೆಲ್ಲ ನನ್ನ ಜೊತೆ ಕೇವಲ ನನ್ನ ಪ್ರಭು ಶ್ರೀಕೃಷ್ಣನ ಹೆಸರು ಹೇಳಿ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ನೋಡಿದ್ರಲ್ಲ ನನ್ನ ಪ್ರಭುವಿನ ನಾಮದ ಫಲ, ಇಡೀ ಪ್ರಕೃತಿಗೆ ಜೀವ ಬಂತು. ಈ ಮಣ್ಣಿನ ಪಾತ್ರೆಗಳು ಚಿನ್ನದಾಗ ಹೋಯ್ತು. ಮತ್ತೆ ಈ ಮರ ಕಲ್ಪವೃಕ್ಷವಾಗೋಯ್ತು. ನೋಡಿ ಈ ಕೀಟವನ್ನ ಲಕ್ಷ್ಯ ಮಾಡಿಕೊಂಡು ಜಪಿಸಿ. ಕೇವಲ ರಾಧೆ ರಾಧೆ.
ನೋಡಿದ್ರಾ, ಬರೀ ರಾಧಾ ಅಂತ ಜಪಿಸಿದ್ರಿಂದ ಕೀಟ ಭಸ್ಮವಾಗೋಯ್ತು. ಈಗ ನೀವೇ ಹೇಳಿ, ಯಾವುದು ಶ್ರೇಷ್ಠ? ಭಕ್ತಿ ಇದು ಜೀವನ ಕೊಡುತ್ತೆ, ಅಥವಾ ಪ್ರೇಮ ಇದು ಜೀವನ ತೆಗೆಯುತ್ತೆ? ಆ ಚಿಟ್ಟೆನ ನೋಡಿ, ಆ ಚಿಟ್ಟೆನ ಗುರಿ ಮಾಡಿಕೊಂಡು ಮತ್ತೆ ಜಪ ಮಾಡಿ ಕೇವಲ ರಾಧೆ ರಾಧೆ ಅಂತ. ನೋಡಿ, ಈಗ ನಿಮಗೆ ಸತ್ಯ ಅರ್ಥ ಆಗಿರಲೇಬೇಕು. ಪ್ರಕೃತಿ ಯಾವುದಕ್ಕೆ ರೆಕ್ಕೆ ಕೊಟ್ಟಿತ್ತು? ಹೊಸ ಹೂವುಗಳಿಗೆ ಜೀವ ಉಣಿಸೋ ಶಕ್ತಿ ಕೊಟ್ಟಿತ್ತು, ಅದರ ಬದುಕೆ ಸುಟ್ಟು ಹೋಯಿತು ಕೇವಲ ರಾಧೆಯ ನಾಮ ಜಪದಿಂದ. ಈಗಲೂ ನಿಮಗೆ ನನ್ನ ತರ್ಕದಲ್ಲಿ ವಿಶ್ವಾಸ ಇಲ್ಲ ಅಂತಂದ್ರೆ, ಈ ಹುಡುಗಿಯ ಕಡೆ ನೋಡಿ. ಇವಳನ್ನೇ ಗುರಿ ಮಾಡಿಕೊಂಡು ಜಪಿಸಿ ರಾಧೆ ರಾಧೆ ಅಂತ. ಹೇಳಿ ಹೇಳಿ ರಾಧೆ ರಾಧೆ. ಈಗ ಸತ್ಯ ಅರ್ಥ ಆಗಿದ್ರೆ ಇನ್ಮುಂದೆ ನನ್ನ ಪ್ರಭು ಶ್ರೀಕೃಷ್ಣನ ಹೆಸರಿಗೆ ಮುಂಚೆ ರಾಧೆಯ ಹೆಸರು ತಗೊಳ್ಳೋದನ್ನ ನಿಲ್ಲಿಸಿ. ನಾನು ನನ್ನ ತರ್ಕನ ಗೆದ್ದಿದ್ದೀನಿ, ಈಗ ನೀವು ಘೋಷಣೆ ಮಾಡಿ ಕೃಷ್ಣ ರಾಧೆಗಿಂತ ಶ್ರೇಷ್ಠ ಅಂತ. ಭಕ್ತಿ ಪ್ರೇಮಕ್ಕಿಂತ ಶ್ರೇಷ್ಠ ಅಂತ. ಮಹತ್ವಪೂರ್ಣ ನಿರ್ಣಯ ತಗೊಳ್ಳೋದಕ್ಕೂ ಮೊದಲು ಒಂದಷ್ಟು ಯೋಚನೆ ಮಾಡಲೇಬೇಕಾಗತ್ತೆ ಶ್ರೀಧಾಮ. ಸರಿಯಾದ ನಿರ್ಧಾರ ತಗೊಳ್ಳೋಕೆ ನನಗೆ ವಿಶ್ರಾಂತಿ ಅಗತ್ಯ ಇದೆ. ನಿಮ್ಮಿಷ್ಟದ ಹಾಗೆ ಆಗಲಿ ಪ್ರಭು. ಮತ್ತೆ ಹೇಳಿ,
ಎಲ್ಲರ ಮೇಲೂ ತನ್ನ ಮಾಯಾ ಜಾಲ ಬೀಸಿದ್ದಾಳೆ. ಯಾರಾದರೂ ಹೇಳಿ ಈ ಹುಡುಗಿಗೆ ತನ್ನ ವಿನಾಶನ ಕರಿಬೇಕು ಅಂತಿದ್ದಾಳೆ. ರಾಧೆ ರಾಧೆ ಅಂತ ಹೇಳಿ ಏನು ರಾಧೆ ರಾಧೆ ಅಂತ ಮತ್ತೆ ಹೇಳಿ. ಎಲ್ಲರ ಮೇಲೂ ತನ್ನ ಮಾಯಾ ಜಾಲ ಬೀಸಿದ್ದಾಳೆ. ಯಾರಾದರೂ ಹೇಳಿ ಈ ಹುಡುಗಿಗೆ ತನ್ನ ವಿನಾಶನ ಕರಿಬೇಕು ಅಂತಿದ್ದಾಳೆ. ನೀನ್ ಬಂದಿದ್ ಒಳ್ಳೇದಾಯ್ತು ಶ್ರೀಧಾಮ. ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕು. ಹೇಳಿ ಪ್ರಭು. ನಿನ್ನ ಭಕ್ತಿ ಸತ್ಯವೋ ಅಥವಾ ರಾಧಾಳ ಪ್ರೇಮ ಮಾಯವೋ, ಈ ನಿರ್ಧಾರ ತಗೊಳ್ಳೋದಕ್ಕೆ ನಾನು ತುಂಬಾ ಯೋಚನೆ ಮಾಡಬೇಕು. ಈ ಸಮಯದಲ್ಲಿ ನನಗೆ ಯಾರಿಂದಲೂ ಅಡಚಣೆ ಉಂಟಾಗಬಾರ್ದು. ನನ್ನ ದ್ವಾರಪಾಲಕ ಆಗ್ತೀಯ? ಒಬ್ಬ ಭಕ್ತನಿಗೆ ಇದಕ್ಕಿಂತ ದೊಡ್ಡ ಗೌರವ ಏನಿದೆ ಪ್ರಭು? ಸರಿ, ಹಾಗಾದ್ರೆ ನೀನು ನೋಡ್ಕೋಬೇಕು. ನನ್ನ ಮನೋಮಂಥನದ ಮಧ್ಯೆ ಅಡ್ಡಿ ಬರಬಾರದು. ನೀವು ನಿಶ್ಚಿಂತೆಯಿಂದ ಇರಿ ಪ್ರಭು, ನಾನು ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಯಾರನ್ನು? ಯಾರನ್ನೂ ಇಲ್ಲ ಪ್ರಭು. ರಾಧಾ, ಈ ಹುಡುಗಿ ಜೊತೆ? ಹೇ ಪ್ರಭು, ಇದೆಂತ ಅಪಚಾರ ಆಗ್ತಿದೆ ನಮ್ಮಿಂದ. ಏನಾದ್ರೂ ಅನಾಹುತ ಆದ್ರೆ ಗತಿ? ಅದಕ್ಕೆ ಮುಂಚೆ ನಾನು ಎಲ್ರಿಗೂ ಹೇಳ್ಬೇಕು. ಈಗೇನಾಗುತ್ತೆ? ಈಗ ಅವನ್ ಕರೀತಾನೆ. ನಮ್ಮೆಲ್ಲರಿಂದ ತುಂಬಾ ದೊಡ್ಡ ಅಪಚಾರ ಆಗಿದೆ. ಏನ್ ಅಪಚಾರ ಆಗಿದೆ? ನಾವು ತಕ್ಷಣ ರಾಧಾ ಹತ್ರ ಹೋಗ್ಬೇಕು. ನಡೀರಿ.
ನಿಲ್ಲು, ನೀನು ಒಳಗಡೆ ಹೋಗು ಹಾಗಿಲ್ಲ. ದಾರಿ ಬಿಡು ಶ್ರೀಧಾಮ, ಕೃಷ್ಣ ನನ್ನ ಕರೀತಿದ್ದಾನೆ. ನನಗಂತೂ ಅವ್ರು ಕರೆಯೋದು ಕೇಳಿಸಿಲ್ಲ. ಪ್ರೇಮದ ಕರೆ ತುಂಬಾ ತೀವ್ರವಾಗಿರುತ್ತೆ, ಒಂದ್ ಲೋಕದಿಂದ ಇನ್ನೊಂದ್ ಲೋಕಕ್ಕೂ ಕೇಳುತ್ತೆ. ಆದ್ರೆ ಕೇಳಿಸೋದು ಮನಸ್ಸಲ್ಲಿ ಪ್ರೇಮ ಇದ್ದವ್ರಿಗೆ. ದಾರಿ ಬಿಡಿ, ಕೃಷ್ಣ ನನ್ನ ಕರೀತಿದ್ದಾನೆ. ಅದೇ ಪ್ರಭು ಕೃಷ್ಣನಿಂದ ನನಗೆ ಆದೇಶ ಆಗಿದೆ, ಯಾರನ್ನೂ ಕೂಡ ಒಳಗಡೆ ಬಿಡಬಾರದು ಅಂತ. ರಾಧಾ ಇಲ್ಲಿ, ಅವ್ರು ಕರೆದ್ರು ಅಂತ ಇವ್ರು ಹೊರಟೇ ಹೋದ್ರು. ರಾಧಾ, ರಾಧಾ, ಕೃಷ್ಣ ನನ್ನ ಕರೀತಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ನೀನ್ ಹೋಗೋದೇ ಆದ್ರೆ ನನ್ನ ಭಕ್ತಿಯ ತರ್ಕನ ಕಡಿದು ಹೋಗ್ಬೇಕಾಗುತ್ತೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ತರ್ಕದ ಅವಶ್ಯಕತೆ ಇಲ್ಲ ಶ್ರೀಧಾಮ. ಭಕ್ತಿಯಲ್ಲಿ ವ್ಯಕ್ತಿ ತನ್ನ ದೇವ್ರನ್ನ ಸೇರ್ತಾನೆ, ಯಾರನ್ನೂ ಸೋಲ್ಸಲ್ಲ. ಭಕ್ತಿಯ ಅರ್ಥ ಯಾರನ್ನೂ ಅವಮಾನಿಸೋದಲ್ಲ, ಎಲ್ರ ಭಾವನೆಗೂ ಗೌರವ ಕೊಡೋದು. ರಾಧಾ, ರಾಧಾ, ಅವನ್ ನನ್ನ ಕರೀತಿದ್ದಾನೆ, ಕೃಷ್ಣ ನನ್ನ ಕರೀತಿದ್ದಾನೆ. ನಿಲ್ಲು ರಾಧೆ, ನಿನಗೂ ಆ ಬಾಗಿಲಿಗೂ ಮಧ್ಯೆ ಏಳು ಹೆಜ್ಜೆ ಅಷ್ಟೇ ಇರೋದು. ಆದ್ರೆ ನಾನು ಏಳೇಳು ಜನ್ಮದಲ್ಲೂ ನಿನ್ನನ್ನು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾರ ಸಂಬಂಧ ಜನ್ಮ ಜನ್ಮಾಂತರದ್ದು, ಅವರಿಗೆ ಏಳು ಹೆಜ್ಜೆ ಯಾವ ಲೆಕ್ಕ?